ಎಲ್ರಿಗೂ ನಮಸ್ಕಾರ. ನಮ್ಮ ಚಾನೆಲ್ ದ ಹೀಲಿಂಗ್ ಸ್ಪೆಲ್ಗೆ ಸುಸ್ವಾಗತ. ಇದು ನಮ್ಮ ಫೇಲ್ ಪ್ರೂಫ್ ರೆಸಿಪಿ ಸರಣಿ. ಇವತ್ತಿನ ವಿಡಿಯೋನಲ್ಲಿ ನಾವು ಉಳ್ಕೊಂಡಿರೋ ಅನ್ನದಿಂದ ಹಪ್ಪಳ ಹೆಂಗೆ ಮಾಡೋದು ಅಂತ ನೋಡೋಣ. ಬೇಕಾಗೋ ಸಾಮಗ್ರಿ: 1 ಕಪ್ 2-3 ಒಣಮೆಣಸಿನ್ಕಾಯಿ. ನಿಮ್ಗೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. 2-3 ಬೆಳ್ಳುಳ್ಳಿ ಮತ್ತು ರುಚಿಗೆ ಉಪ್ಪು. ಒಂದು ಮಿಕ್ಸರ್ ಗ್ರೈಂಡರ್ನಲ್ಲಿ ಬೇಕಾಗಿರೋ ಸಾಮಗ್ರಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೆನ್ಪಿಡಿ, ಉಪ್ಪು ಸ್ವಲ್ಪ ಕಮ್ಮಿ ಹಾಕಿ, ಯಾಕೆಂದರೆ ಹಪ್ಪಳ ಒಣಗಿದ ಮೇಲೆ ಸ್ವಲ್ಪ ಜಾಸ್ತಿ ಉಪ್ಪು ಆಗ್ಬಿಡುತ್ತೆ. ಈಗ ಈ ರುಬ್ಕೊಂಡಿರೋ ಮಿಶ್ರಣನ ಚೆನ್ನಾಗಿ ಒಂದು ಪ್ಯಾನ್ ಮೇಲೆ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಗ್ಬಿಡಿ. ಸರಿ ಕುದಿ ಬರಬೇಕು ಅಲ್ಲಿ ತನಕ. ಜಾಸ್ತಿ ದಪ್ಪ ಇರಬಾರ್ದು, ಜಾಸ್ತಿ ದಪ್ಪ ಇದ್ದರೆ ನಿಮ್ಮ ಹಪ್ಪಳ ಎಲ್ಲ ಒಡ್ಕೊಂಬಿಡುತ್ತೆ ಅಥವಾ ಕ್ರ್ಯಾಕ್ಸ್ ಬರುತ್ತೆ. ಅದರಿಂದ ಸ್ವಲ್ಪ ತೆಳ್ಳಿಗೆ ಇರಬೇಕು. ಇಲ್ಲಿ ನೋಡಿ, ನಾನು ವೀಡಿಯೋಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಇಷ್ಟು ತೆಳ್ಳಗಿರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಆಫ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಒಂದೊಂದು ಸ್ಪೂನ್ ತೊಗೊಂಡು ನಾನು ತೋರಿಸಿರೋ ರೀತಿಯಲ್ಲಿ ಚೆನ್ನಾಗಿ ಈ ಥರ ಸವರ್ತಾ ಹೋಗಿ, ಜಾಸ್ತಿ ಸಣ್ಣಕ್ಕೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ದಪ್ಪನೇ ಇರಬೇಕು. ಒಣಗಿದಾಗ ಅದಾಗದೆ ಸಣ್ಣಕ್ಕೆ ಒಣ್ಕೊಳ್ಳುತ್ತೆ. ಹೊರಗಡೆ ಬಿಸಿಲಲ್ಲಿ ಹಾಕ್ಕೊಂಡ್ರೆ ಒಂದು 2 ದಿನದೊಳಗಡೆ ಚೆನ್ನಾಗಿ ಒಣಗೋಗುತ್ತೆ. ಮನೆ ಒಳಗಡೆ ನೀವು ಬೇಕಾದ್ರೆ ಒಣಗಿಸ್ಕೋಬೋದು. ಚೆನ್ನಾಗಿ ಗಾಳಿ ಇರೋ ಜಾಗದಲ್ಲಿ ಇಡಿ, ಒಂದು 3-4 ದಿನದೊಳಗೆ ಚೆನ್ನಾಗಿ ಒಣಗುತ್ತೆ. ಒಣಗಿದ್ಮೇಲೆ ಈ ರೀತಿ ಕಾಣುತ್ತೆ. ಈಗ ಇದನ್ನು ಫ್ರೈ ಮಾಡ್ಕೊಂಡು ನೋಡೋಣ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಇಲ್ಲಿ ನೋಡಿ, ಎಣ್ಣೆಲಿ ಹಾಕ್ದಂಗೆ ಸೈಜ್ ಇದ್ರದ್ದು ದೊಡ್ಡದಾಗ್ತಾ ಹೋಗುತ್ತೆ. ನುರ್ನುರಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ, ಮತ್ತು ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನ ಮರಿಬೇಡಿ. ಬೇಗ ಇನ್ನೊಂದು ವಿಡಿಯೋ ಮುಖಾಂತರ ಸಿಗ್ತೇನೆ. ಅಲ್ಲಿ ತನಕ ಖುಷಿ ಖುಷಿಯಾಗಿರಿ, ಯಾವಾಗಲೂ ನಗ್ನಗ್ತಾ ಇರಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಇಂಗ್ಲೀಷ್, ಹಿಂದಿ ಅಥವಾ ಕೊಂಕಣಿ ಭಾಷೆಯಲ್ಲಿ ನೋಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ. ನಮಸ್ಕಾರ.